ಇವತ್ತು ನಾವು ಮೇಕ್ಳಿ ಗ್ರಾಮದಲ್ಲಿ ರೂಪಾ ಪಟಿಗಾರ್ ಅವರ ಮನೆಗೆ ಬಂದಿದ್ದೀವಿ. ಇಲ್ಲಿ ಇವರು ಸುಣ್ಣದ ತಿಳಿನೀರು ಬಗ್ಗೆ ಏನು ನಾವು ವಿಡಿಯೋ ಮೂಲಕ ತೋರಿಸಿದ್ವಿ, ಆ ಸುಣ್ಣದ ತಿಳಿನೀರನ್ನು ಮಾಡ್ಕೊಂಡಿದ್ದಾರೆ, ಅದರ ಮಹತ್ವವನ್ನು ಅರಿತಿದ್ದಾರೆ. ಅವರು ಹೇಗೆ ಮಾಡ್ತಾರೆ, ಹೇಗೆ ಮಾಡಿದ್ದಾರೆ ಅದನ್ನು, ಸುಣ್ಣದ ತಿಳಿನೀರು ಹೇಗೆ ಮಾಡಿಕೊಂಡು ಪಶುಗಳಿಗೆ ಹಾಕಿದ್ದಾರೆ, ಎಮ್ಮೆಗಳಿಗೆ ಹಾಕಿದ್ದಾರೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ CRP ಭೀಮವ್ವ ನಾಯಕ್ ಅವರಿದ್ದಾರೆ ಮೇಕ್ಳಿ ಗ್ರಾಮದಲ್ಲಿ, ಆಮೇಲೆ ಮೇಕ್ಳಿ ಗ್ರಾಮದ ಸದಾಶಿವ್ ಬಂದಿ ಏನು ಕ್ಷೇತ್ರ ಸಂಯೋಜಕರಿದ್ದಾರೆ, ಅವರು ಇದ್ದಾರೆ. ಇವತ್ತು ಇಲ್ಲಿ ರೂಪಾ ಪಟಿಗಾರ್ ಅವರು ಸುಣ್ಣದ ತಿಳಿನೀರು ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಇಲ್ಲಿ ಮುಖ್ಯವಾಗಿ ಅಳವಡಿಕೆಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ಏನನ್ನೆಲ್ಲ ನಾವು ಗಮನಿಸಬೇಕು, ಯಾವುದನ್ನ ಚೆಕ್ ಮಾಡಬೇಕು ಅನ್ನೋದನ್ನ ತಿಳ್ಕೋದಕ್ಕೋಸ್ಕರ ಇವತ್ತು ಇವ್ರ ಮನೆಗೆ ನಾವು ಇವತ್ತು ಬಂದಿದ್ದೀವಿ. ಭೀಮವ್ವ ಮತ್ತೆ ಸದಾಶಿವ, ಈಗ ಸುಣ್ಣದ ತಿಳಿನೀರು ಸುಣ್ಣದ ತಿಳಿನೀರು ಏನ್ ಮಾಡ್ಕೊಂಡಿದಾರಲ್ಲ, ಅದನ್ನ ಅವ್ರು ಹೇಗ್ ಮಾಡ್ಕೊಂಡಿದಾರ ಅನ್ನೋದ್ರ ಬಗ್ಗೆ ರೂಪಾ ಪಟಿಗಾರ ಹತ್ರ ಕೇಳೋಣ. ರೂಪಾ ಅವ್ರೆ, ನೀವು ಇಲ್ಲಿ ಸುಣ್ಣದ ತಿಳಿನೀರು ಮಾಡ್ಕೊಂಡ್ರಲ್ಲ, ಅದ ಹೇಗ್ ಮಾಡ್ಕೊಂಡಿದೀರಿ ನೀವು ವಿಡಿಯೋ ನೋಡಿದ ನಂತರ? ನಾವು 1/2 ಕಿಲೋ ಸುಣ್ಣ ತಂದಿವಿ ಸರ್, ಕಲ್ ಸುಣ್ಣ ತಗೊಂಬಂದು ಅದನ್ನ ಒಂದ್ ಡಬ್ಬಿಲ್ ಹಾಕಿ 2 ಲೀಟರ್ ಬಿಸಿನೀರ್ ಹಾಕ್ತಿವಿ. ಅದಕ್ಕೆ ಬಿಸಿನೀರ್ ಹಾಕಿದ ನಂತರ ಸುಣ್ಣ ಕರಗಿದ ನಂತರ ಮತ್ ನೀರ 18 ಲೀಟರ್ ನೀರ್ ಹಾಕ್ತಿವಿ. ಒಟ್ಟು 20 ಲೀಟರ್ ಮತ್ತೆ ಸುಣ್ಣ ಹಾಕಿದ ವಿಧಾನ. ಕಲ್ಸಿದ ನಂತರ ಅದು ಇವತ್ ಕಲ್ಸಿ ಇಡ್ತೀವ್ರಿ, ನಾಳೆ ಮುಂಜಾನೆದಿಂದ ಅವಕ್ಕ ಹಾಕಾಕ ಹತ್ತೀವ್ರಿ. ಕಲಿಸಿಟ್ಟು ಮಾರನೇ ದಿನ ಹಾಕಾಕ ಹತ್ತೀವ್ರಿ. ಎಷ್ಟು ಹಾಕ್ತೀರಿ? ಒಂದೊಂದ್ ಲೀಟರ್ ಹಾಕ್ತಿವ್ರಿ, ಮುಸ್ರ್ಯಾಗ ದನಗಳಿಗೆ ಒಂದೊಂದ್ ಲೀಟರ್ ಹಾಕಿ ತಿನ್ನಿಸ್ತೀವ್ರಿ, ನಂತರ ಮತ್ ಒಂದೊಂದ್ ಲೀಟರ್ ಇವಕ್ ಹಾಕಿ ಇಡ್ತೀವ್ರಿ. ಒಂದ್ ಲೀಟರ್ ಅದನ್ನ ಹೇಗ್ ತಕೊಂತೀರಿ? ನೀರ್ ಬಂದ್ ತಿಳಿನೀರ ಅರ್ಲೇ ಸುಣ್ಣದ ತಿಳಿನೀರ ಮಾತ್ರ ತಗೊಂಡು ಪಶುಗಳಿಗೆ ಆಹಾರ ಜೊತೆಗೆ ಹಾಕಿ ಮತ್ತೆ 1 ಲೀಟರ್ ಸಾದಾ ನೀರನ್ನ ಅದಕ್ಕೆ ಸೇರಿಸ್ತೀವಿ. ಹ್ಞೂ, ಆಮೇಲೆ ಅವ ಹಾಕಿದ ನಂತರ ಮೇವು ಅದು ಬಿ ಜಾಸ್ತಿ ತಿಂತಾವ್ರಿ, ಮತ್ತ ಹಾಲು ಬಿ ಹೆಚ್ಚು ಕೊಡ್ತಾವ್ರಿ, ಕ್ಯಾಲ್ಸಿಯಂ ಕಡಿಮೆ ಆಗುದಿಲ್ರಿ, ದನಗಳು ಬಿ ಚಲೋ ಉಳಿತಾವ್ರಿ. ಇದ ನಮ್ಗ ಹಾಕಿ ಇವತ್ತರ ಹಾಕಾಕತ್ತಾಗಿಂದ್ರ ನೀರ್ ಹಾಕಾಕತ್ತಾಗಿಂದ್ರ ದನಗಳು ನಮ್ಗೂ ಚಲೋ ಅನ್ಸೈತ್ರಿ, ದನಗಳಿಗೆ ಹಾಕಿದ್ರಿ ಉಪಯೋಗ ಆಗಿದೆ ಅಂತ ಹೇಳಿ. ಹ್ಞೂ, ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿ ಆರೋಗ್ಯ ಇದಾವ್ರಿ. ಮೊದ್ಲಿನ್ಕು ಈಗಿನ್ಕು ಬದಲಾವಣೆ ಅನ್ಸಿದೆ ಆಗೈತ್ರಿ ಬದಲಾವಣೆ. ಎಷ್ಟು ದನಗಳಿಗೆ ಕೊಡ್ತೀರಿ ನೀವು? 2 ದನಗಳಿಗೆ ಕೊಡ್ತೀವ್ರಿ, ಎಮ್ಮೆಗೆ 2. ಎರಡು ಎಮ್ಮೆ ಕೊಡ್ತೀವಿ. ಈಗ ಸುಣ್ಣದ ತಿಳಿನೀರು ತಯಾರು ಮಾಡ್ತಿರಲ್ಲ, ಮಾಡಿ ಎಷ್ಟು ದಿನದವರೆಗೆ ಬಳಸ್ತೀರಿ ದನಗಳಿಗೆ? ಒಂದು ದನ ಇತ್ತಂದ್ರ 20 ದಿನ ತನಕ ಹಾಕ್ಬೋದ್ರಿ. ನಾವು 2 ದನಗಳಿಗೆ ಹಾಕ್ತೀವ್ರಿ, 10 ದಿನ ಆದ್ಮೇಲೆ ಅದನ್ನ ಸುರಿಯವ್ರಿ, ಮತ್ ಬೇರೆ ತಯಾರು ಮಾಡ್ಕೋತೀವ್ರಿ. ಒಂದ್ ದನಕ್ಕೆ 20 ದಿನ ತನಕ ತಯಾರು ಬಳಸಬಹುದು. ಹ್ಞೂ, 2 ದಿನ ಆದ್ಮೇಲೆ ಹೊಸದ್ ಮಾಡ್ಕೋ, ಹೊಸದ್ ಮಾಡ್ಕೊ. 2 ದನ ಇದ್ದು ಅಂದ್ರೆ 10 ದಿನ ಹಾಕ್ತೀವಿ, ತೆಗಿತೀರಿ. ಹ್ಞೂ, ಓಕೆ. ಭೀಮವ್ವ ಸದಾಶಿವ್, ಸರ್, ಈಗೇನು ಇವ್ರು ಹೇಳ್ತಿದ್ರಲ್ಲ ಸಣ್ಣದ ತಿಳಿನೀರ್ನ ಹೆಂಗ್ ಹೆಂಗ್ ಮಾಡ್ಕೊಂಡಿವಿ ಅಂತ ಹೇಳಿ ಅಳವಡಿಕೆಗಳನ್ನ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸತ್. ಏನಿದಾವ ಅಂತಂದ್ರೆ, ನಾವು ಅಳವಡಿಕೆ ಏನು ಪರಿಶೀಲನೆ ಮಾಡಕ್ ಹೋಗಿರ್ತೀವಲ್ಲ, ಈ ತರ ನಾವು ಅವ್ರಿಗೆ ಕೇಳಿ ದಾಖಲಾತಿಲಿ ಬರ್ಕೋಬೇಕಾಗ್ತದ. ಅವ್ರು ಹೇಳಿದ ಪ್ರಕಾರ ಒಟ್ಟು ಈ ಒಂದು ಏನು ಸುಣ್ಣದ ತಿಳಿನೀರು ಮಾಡ್ಕೊಳ್ಳುವಂತ ಪ್ರಕ್ರಿಯೆಯಲ್ಲಿ 4 ರೀತಿಯಾದಂತ ಅಳವಡಿಕೆಗಳು ಇರ್ತವೆ. ಅವ್ರು ಆಗ್ಲೇ ಹೇಳಿದ್ರಲ್ಲ, ಒಂದೇದ್ದು 1/2 ಕಿಲೋ ಸುಣ್ಣನ ತಗೊಂಡು ಒಟ್ಟು 20 ಲೀಟರ್ ನೀರಿನಲ್ಲಿ ಕರಗಿಸಿ ಇಡುವಂಥದ್ದು. ಮಾರನೇ ದಿನ ಪ್ರತಿದಿನ ಒಂದೊಂದು ಹಸುವಿಗೆ ಅಥವಾ ಎಮ್ಮೆಗೆ, ಒಂದು ಹಸು ಅಥವಾ ಒಂದು ಎಮ್ಮೆಗೆ 1 ಲೀಟರ್ ತಿಳಿನೀರನ್ನು ಪಶು ಆಹಾರ ಜೊತೆಗೆ ಕೊಡುವಂಥದ್ದು. ಆಮೇಲೆ 1 ಲೀಟರ್ ನೀರು ತಿಳಿನೀರು ತಗೊಂಡಿರ್ತೀವಲ್ಲ, ಅದಕ್ಕೆ ಮತ್ತು ಪುನಃ ನಾವು 1 ಲೀಟರ್ ಸಾದಾ ನೀರನ್ನ ಅದಕ್ಕೆ ಸೇರಿಸುವಂಥದ್ದು. ಮತ್ತು 3 ಅದು ಅಳವಡಿಕೆ ಅಂಶ. 4ನೇದು ಏನು ಅಂದರೆ, ತಯಾರು ಮಾಡಿರ್ತಕ್ಕಂಥ ಸುಣ್ಣ 20 ದಿನದವರೆಗೂ ಒಂದು ಹಸು ಅಥವಾ ಒಂದು ಆಕಳಿಗೆ ಅಥವಾ ಒಂದು ಎಮ್ಮೆಗೆ ಬಳಸಬೇಕು. ಅದಾದಮೇಲೆ ಹೊಸದಾಗಿ ಮತ್ತೆ ಬೇರೆ ಸುಣ್ಣ ತಂದು ಕಲಸಿ ದನಗಳಿಗೆ ಕೊಡಬೇಕು. ಈ 4 ಅಳವಡಿಕೆ ಅಂಶ ಏನಿದ್ದಾವೆ, ಈ ಒಂದು ಪದ್ಧತಿನ ಅವ್ರು ಮಾಡ್ಕೊಳ್ಳಿಕ್ಕೆ ಈ 4 ಅಳವಡಿಕೆ ಅಂಶ ಅವರಲ್ಲಿ ಮಾಡಿಕೊಂಡೇ ಇರಬೇಕು. ಅದು ಅವಾಗ ಮಾತ್ರ ಅದು ಪೂರ್ಣವಾದ ಅಳವಡಿಕೆ ಆಗ್ತದೆ. ನಿಮಗೆ ರೂಪಾ ಅವರೇ,
ಇದು ಎಷ್ಟು ಲೀಟರ್ ಹಿಡಿತದ ಇದು ಡಬ್ಬಿ? ಇದು 50 ಲೀಟರ್ ಹಿಡಿತದ ರೀ. ಇದಕ್ಕ ನಾವ ಅರ್ಧ ಹಾಕೊಂಡಿದ್ದೀವಿ, 20 ಲೀಟರ್. 20 ಲೀಟರ್ ನೀರ್ ಹಾಕೊಂಡಿದ್ದೀವಿ. 20 ಲೀಟರ್ ನೀರ್ ಹಾಕೊಂಡು ಸುನ್ನಾನ ಇದ್ರೊಳಗೆ ಕಲಸ್ಕೊಂಡು. ಹ್ಞೂನ್ರಿ. ಅಂದ್ರೆ ಸ್ವಲ್ಪ ದೊಡ್ಡ ಡಬ್ಬಿನೇ ಉಪಯೋಗ. ಹ್ಞೂನ್ರಿ. ಈಗೇನಿ ನೀವು ನೋಡಿದ್ರಲ್ಲ, ಅವ್ರು ಹೇಳಿದ್ರು ಹೇಳಿದ್ರಲ್ಲ ಒಂದೊಂದಾಗಿ ಅಳವಡಿಕೆ ಏನೇನ್ ಮಾಡ್ಕೊಂಡಿದಾರಂತ, ನಾಲ್ಕು ಅಳವಡಿಕೆ ಅಂಶ ಅಂತ ಅವರು ಮಾತಾಡಿದ್ವಿ ನಾವು. ಆ ನಾಲ್ಕು ಅಳವಡಿಕೆ ಅಂಶ ಅವ್ರು ಹೇಳ್ದಂಗೆ ಅವ್ರು ಮಾಡ್ಕೊಂಡಿದಾರೆ, ನಿಮ್ ಗಮನಕ್ಕೆ ಬಂದಿದೆ ಅದು? ಹ್ಞೂನ್ರಿ. ನಾವು ನೋಡಿದೀವ್ರಿ ಸರ್ ಅಲ್ಲೆಲ್ಲ ಡಬ್ಬಿಯಲ್ಲಿ, ಆಮೇಲೆ ಮಾಡ್ಕೊಳ್ಳೋವಂಥ ಪದ್ಧತಿಗಳನ್ನ್ರಿ ಭಾಳಷ್ಟು ಕರೆಕ್ಟಾಗಿ ನಾಲ್ಕಾಂಶ ಸಹಿತ ನಾವು ಅದನ್ನೆಲ್ಲ ಮಾಡ್ಕೊಳ್ಳೋದನ್ನ ನೋಡಿದೀವ್ರಿ ಸರ್ ಅದು. ಓಕೆ, ನೀವು ಮಾಡೋದ್ ಮುಂದೆ ಇಲ್ಲಿ ಬಂದಿದ್ರಿ? ಅದನ್ನ ಮಾಡು ತೋರಿಸಿ, ಮಾಡಿ ತೋರಿಸಿ ಕೊಟ್ಟಿದ್ದೀವಿ ಸರ್ ಅವರಿಗೆ. ಆಮೇಲೆ ಮತ್ತೆ ಬೇರೆ ಜನನು ಮಾಡ್ಕೊಂಡಿದ್ದಾರೆ ರೀ. ಇದೇ ಪ್ರಕಾರವಾಗಿ ಇವ್ರು ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಇದೇ ಪ್ರಕಾರ ನಾಲ್ಕು ಅಳವಡಿಕೆ ಅಂಶನ ಮಾಡ್ಕೊಂಡಿದ್ದಾರೆ. ಹಾಂ ಸರ್. ನೋಡ್ರಿ, ಇಲ್ಲೇ ಈ ಅಳವಡಿಕೆನ ನಾವು ಪರಿಶೀಲನೆ ಮಾಡಕ್ ಬಂದಾಗ ಈ ತರ ದಾಖಲಾತಿ ಫಾರ್ಮ್ ಏನ್ ಇರ್ತದಲ್ಲ, ಇದರಲ್ಲಿ ನಾವು ಈ ತರ ಏನ್ ತುಂಬಿದೀವಲ್ಲ, ಈ ತರ ಒಂದೊಂದು ಮಾಹಿತಿನ ಇದರಲ್ಲಿ ತುಂಬ್ಕೊಂತ ಹೋಗ್ಬೇಕು ನಾವು. ಗ್ರಾಮದ ಹೆಸರು, ತಾಲೂಕು ಹಿಡ್ಕೊಂಡು ರೈತರ ಹೆಸರು, ಸಂಘದ ಹೆಸರು, ಅಳವಡಿಕೆ ಮಾಡಿಕೊಂಡ್ರು ವಿಡಿಯೋ, ಹೌದಾ, ಆಮೇಲೆ ಅಳವಡಿಕೆ ಮಾಡಿಕೊಂಡ್ರು ದಿನಾಂಕ, ಪರಿಶೀಲನೆ ದಿನಾಂಕ, ಎಲ್ಲಿ ಮಾಡ್ಕೊಂಡಿದ್ದಾರೆ, ಆಮೇಲೆ ಅಳವಡಿಕೆ ಅಂಶಗಳು ಎಷ್ಟಿದಾವೆ ಅದನ್ನ ಟಿಕ್ ಮಾಡುವಂಥದ್ದು, ಆಮೇಲೆ ಇಲ್ಲಿ ಅಳವಡಿಕೆಗಳು ಎಷ್ಟಿದಾವೆ ಅದನ್ನ ಸರಿಯಾಗಿ ಬರಿಬೇಕು ಇಲ್ಲಿ. ಈ ತರದ್ದು ನಾವು ಅಳವಡಿಕೆ ಫಾರ್ಮ್ನ ಪರಿಶೀಲನೆಗೆ ಬಂದಾಗ ತುಂಬಬೇಕಾಗ್ತದೆ ನಾವು. ನೋಡ್ರಿ, ನಾವು ಇದಕ್ಕೂ ಮುಂಚೆ ಒಂದು ಸುನ್ನತಿ ನೀರ್ ಬಗ್ಗೆ ಅಳವಡಿಕೆ ಹೆಂಗ್ ಮಾಡಿದ್ವಿ ನೋಡಿದೀವಲ್ಲ, ಇಲ್ಲಿ ಒಂದು ಅಳವಡಿಕೆ ಮಾಡ್ಕೊಂಡಿದ್ದಾರೆ ನಮ್ಮ ದುಂಡವ ಕುದುರೆ ಅವರಲ್ಲ, ದುಂಡವ ಕುದುರೆ ಅವರ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅವ್ರ ಇಲ್ಲಿ ಒಡ್ಡಿನ ಮೇಲೆ ಮೇವು ವಿಡಿಯೋ ನೋಡಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಈ ತರ ಇಲ್ಲಿ ನಾವೇನ್ ನೋಡತ್ತೀವಲ್ಲ, ಇಲ್ಲಿ ಇದೇ ಕಡ್ಡಿ ಹಚ್ಕೊಂಡಿದಾರಲ್ಲ, ಇದು ಈ ಕಡ್ಡಿ ಹಿಂಗೆ ಬದುವಿನ ಮೇಲೆ ಹಚ್ಕೊಂಡಿರೋದನ್ನ, ಇದನ್ನ ನೀವು ಅವ್ರ ಹೊಲಕ್ಕೆ ಬಂದು ಈ ತರ ಬದುವಿನ ಮೇಲೆ ಹೇಗೆ ಹಚ್ಕೊಂಡಿದ್ದಾರೆ ಅನ್ನೋದನ್ನ ಈ ತರ ಗಮನಿಸ್ಬೇಕು. ನೀವು ಅಲ್ಲೇ ಹೊಲ್ದಾಗೆ ಬಂದು ಹೊಲ್ದಾಗೆ ಹಚ್ಕೊಂಡಿದ್ದಾರೆ ಅಂತೇಳಿ ಅವ್ರನ್ನ ಕೇಳ್ಬೇಕು. ಆಮೇಲೆ ಈಗ ದುಂಡವ ಅವರೇ, ನೀವ್ ಇದನ್ನ ಹೆಂಗ್ ಹಚ್ಕೊಂಡ್ರಿ? ಇದು ಸಜ್ಜಿ ಹುಲ್ಲು, ಅದ್ರ ದಂಟ ಹಚ್ಚಿರಲ್ಲ, ಅದು ಇಡಿಯೋ ನೋಡಿದಿರ ಅದನ್ನೇ ಆ ಚಿತ್ರ ನೋಡಿದಿರಲ್ಲ, ಚಿತ್ರ ನೋಡಿದ ಬಳಕ ನಾವು ಚಿಜ್ಜಿ ಹಚ್ಚಿದವ್ರಿ ಮೇವಿನ ಮೇಲೆ. ಹಾ, ಬದುವಿನ ಮೇಲೆ ಚಿಜ್ಜಿ ಹಚ್ಚಿದ್ರು ಮೇವಿನ ಬೆಳೆ ಅಂತ ಇತ್ತಲ್ಲ, ಚಿತ್ರ ನೋಡಿ ನಚ್ಕೊಂಡ್ರು. ಹಾ, ಚಿತ್ರ ನೋಡಿ ಅಂತದ ನಾವು ಮೇವಿ ಗಿತ್ತೇಳೆ ಅಂತ ಹಚ್ಚಿದವ್ರಿ ಚಿಜ್ಜಿ. ಈಗ ಅನುಕೂಲ ಆಗೈತಿ? ಹಾ, ಅನುಕೂಲ ಆಗೈತಿರಲ್ಲ, ಮೇವಿನ ಸಲುವಾಗಿ ಹಚ್ಚಿದವ್ರೆ. ದನಗಳು ಇದಾವ ನಿಮ್ಮ? ಅದಾವ್ರಿ, ದನಗಳು ಒಂದೇ ಮೇತ್ರ ಮೂರು ಎರಡು ಎಕರೆ ಅದಾವ ರೀ. ಮೇವಿಗೆ ಇವೆಲ್ಲ ಸಿಗ್ತವೆ? ಹಾ, ಸಿಗ್ತೈತ್ರಿ. ದುಂಡವ್ರು ಈಗ ಮೇವು ಇದನ್ನ ಹಾಕೋದ್ರಿಂದ ದನಗಳಿಗೆ ಮೇವು ಆಗ್ತಾವ, ಮತ್ತೇನೇನು ಅನುಕೂಲ ಆಗ್ತಾವ ಇದರಿಂದ? ಅದ್ ನೋಡ್ರಿ, ಮೇವು ಬರ್ತೈತ್ರಿ, ಒಡ್ ಒಡಂಗಿಲ್ರಿ, ಒಡ್ ಗಟ್ಟಿ ಆಗ್ತದೆ. ಹ್ಮ್, ಗಟ್ಟಿ ಆಗ್ತೈತ್ರಿ. ಇಂತ ಅದ ಕಾಂಗ್ರೆಸ್ ಆದಾಗ ಕಸ ಇಳಂಗಿಲ್ರಿ, ಅದ್ರ ಸಲುವಾಗಿ ಅದನ್ನೆಲ್ಲ ಸಣ್ಣ ಮೇವು ಮಾಡಿದೇವ್ರಿ, ಅದನ್ನ ಕಡ್ಡಿ ಹಚ್ಚಿ ಅದನ್ನ ಮೇವು ಮಾಡೋ ಸಲುವಾಗಿ ಮಾಡಿದ್ರಿ. ಒಡ್ ಒಡೆಯಂಗಿಲ್ಲ, ಆಮೇಲೆ ಬ್ಯಾಡದ ಕಸ ಕಾಂಗ್ರೆಸ್. ಹ್ಮ್, ಎಳಂಗಿಲ್ರಿ, ಆಮೇಲೆ ಬೆಳಿ ಒಳಗ ಕಸ ಹೆಚ್ಚ ಆಗುದಿಲ್ರಿ, ಕಸ ತೆಗೆದು ಕಡಿಮೆ ಆಗ್ತದ್ರಿ. ಮತ್ತೇನಾರು ಉಪಯೋಗ ಅದ ಅದರಿಂದ? ಯಾತ್ರಿಂದ ರೀ, ಮೇವ್ದಂದ್ರಿ, ಮೇವ್ ರೀ, ದನಗಳಿಗೆ ಮೇವು ಆಗ್ತೈತ್ರಿ, ದನಗಳಿಗೆ ಮೇವು ತಿಂತೈತ್ರಿ, ಅದ್ರ ಸಲುವಾಗಿ ಆಡಿಗೆ ಎಮ್ಮಿಗೆ ಮೇವು ಆಗ್ತೈತಿ ಅಂತ ಹಚ್ಚಿ ದನಗಳಿಗೆ ಹಾಕ್ತೀವಿ. ಹಾಕ್ತೀವಿ. ನೋಡ್ರಿ ಸದಾಶಿವರು ಮತ್ತೆ ಭೀಮಾ ಅವರ, ಸರ್ ಈಗ ಇದೇ ನಾವು ಅಳವಡಿಕೆನ ದಾಖಲಾತಿ ಮಾಡ್ಕೊಳಕ್ ಬಂದಿವಲ್ಲ, ಈ ತರ ರೈತರು ಹೊಲಕ್ಕೆ ಹೋಗಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು ಏನು ವಿಷಯ ಇರ್ತದಲ್ಲ, ಅದು ಪದ್ಧತಿ, ಅದನ್ನ ಬಂದು ಹೊಲದಲ್ಲಿ ನಿಂತ್ಕೊಂಡು ಆ ರೈತರನ್ನು ಕರ್ಕೊಂಡು ಬಂದು ನೋಡಿ ಅವ್ರು ಹೇಗೆ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರ ಕೇಳಿ ಈ ದಾಖಲಾತಿ ಒಳಗಡೆ ಬರೆದು ಸರಿಯಾಗಿ ಬರೆದು ಇದನ್ನ ಕಚೇರಿ ಕಳಿಸುವಂತದ್ದಾಗ್ಬೇಕು. ನಾವು ಸಂಘದಲ್ಲಿ ಕೂತ್ಕೊಂಡು ಅವ್ರು ಅಳವಡಿಕೆ ಮಾಡಿದಾರೆ ಅಂತೇಳಿ ಕೇಳಿ ಅಷ್ಟಕ್ಕೆ ಬಿಡುವಂಥದ್ದಲ್ಲ, ಅದನ್ನ ಮಾಡ್ಕೊಂಡಿರುವಂಥದ್ದನ್ನ ನಾವು ಹೋಗಿ ಗಮನಿಸ್ಬೇಕಾಗ್ತದ. ಮತ್ತೆ ಅಳವಡಿಕೆ ಅಂಶಗಳು ಇರ್ತಾವಲ್ಲ ನಮ್ಮ ತೋರಿಸಿರುವಂತಹ ವಿಡಿಯೋದಲ್ಲಿ, ಅದ್ರ ಪ್ರಕಾರ ಅವರು ಮಾಡ್ಕೊಂಡಿದಾರೋ ಇಲ್ವೋ ಅನ್ನೋದನ್ನು ಸಹ ಗಮನಿಸಿ ಈ ದಾಖಲಾತಿ ಫಾರ್ಮ್ ಬರೋದು ಇದನ್ನ ಕಚೇರಿಗೆ ಕಳಿಸ್ಕೊಡ್ಬೇಕು. ಗೊತ್ತಾಯ್ತು ನಿಮ್ಗೆ ಇದ್ರ ಬಗ್ಗೆ? ಗೊತ್ತಾಯ್ತು. We'll be right back.